ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಇವತ್ತು ನಾನು ತುಂಬ ಈಸಿಯಾಗಿ ಮಾಡುವಂತಹ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ಇದು ಟೊಮ್ಯಾಟೊ ತಂಬುಳಿ. ಈ ಟೊಮ್ಯಾಟೊ ತಂಬುಳಿ ಮಾಡೋದಕ್ಕೆ ಜಸ್ಟ್ 5 ಮಿನಿಟ್ಸ್ ಸಾಕು ಫ್ರೆಂಡ್ಸ್. 2 ಟೊಮ್ಯಾಟೊ ಇದೆ ಮನೆಯಲ್ಲಿ ಅಂತಂದರೆ ಈ ತಂಬುಳಿಯನ್ನು ಈಸಿಯಾಗಿ ಮಾಡ್ಬೋದು, ಹಾಗೆ ಊಟ ಮಾಡೋದಕ್ಕೂ ಸಹ ತುಂಬ ರುಚಿಯಾಗುತ್ತೆ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನಿಲ್ಲಿ ಒಂದು ಕಡಾಯಲ್ಲಿ 1 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ 2 ಹೆಚ್ಚಿರುವಂತಹ ಟೊಮ್ಯಾಟೊ, ಹಾಗೆ 2 ಬ್ಯಾಡ್ಗಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು 1-3 ಮಿನಿಟ್ಸ್, ಅಂದರೆ ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಎಣ್ಣೆಯಲ್ಲಿ ಮೆತ್ತಗಾದ ನಂತರ ಇದನ್ನು ರುಬ್ಕೊಳ್ಳೋಣ. ನೋಡಿ, ಇದು ಚೆನ್ನಾಗಿ ಈ ರೀತಿ ಮೆತ್ತಗಾಗಿದೆ. ಇದನ್ನು ಇವಾಗ ನಾವು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹುರಿದಿರೋಂತಹ ಟೊಮ್ಯಾಟೊ ಮತ್ತು ಬ್ಯಾಡ್ಗಿ ಮೆಣಸು. ಇದಕ್ಕೆ 1¼ ಕಪ್ನಷ್ಟು ಫ್ರೆಶ್ ಆಗಿರೋಂತಹ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ರುಬ್ಕೊಳ್ಳೋಣ. ಈ ರುಬ್ಬಿರೋಂತಹ ಪೇಸ್ಟ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಗತ್ಯ ಬಿದ್ದರೆ ನೀರನ್ನು ಸಹ ಹಾಕ್ಕೊಳ್ಳಿ. ತಂಬುಳಿ ಸ್ವಲ್ಪ ನೀರಾಗಿ ಇರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಕಡ್ದಿರೋಂತಹ ಮಜ್ಜಿಗೆ, ಹುಳಿ ಇರಬಾರ್ದು, ಸ್ವಲ್ಪ ದಪ್ಪ ಇರುವಂತಹ ಮಜ್ಜಿಗೆಯನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಮಜ್ಜಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ತಂಬುಳಿ ಚೆನ್ನಾಗಿರುತ್ತೆ, ಹಾಗೆ ಕರೆಕ್ಟಾಗಿರುತ್ತೆ. ಈಗ ಇದಕ್ಕೆ ಒಂದು ಒಗ್ಗರಣೆಯನ್ನು ಕೊಡೋಣ. ನಾನಿಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಹಾಗೆ 1 ಮುರಿದಿರೋಂತಹ ಬ್ಯಾಡ್ಗಿ ಮೆಣಸು, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಈ ತಂಬುಳಿಗೆ ಒಗ್ಗರಣೆಯನ್ನು ಕೊಡ್ತಾ ಇದ್ದೀನಿ. ನೋಡಿ, ಒಗ್ಗರಣೆ ಚೆನ್ನಾಗಿ ಬೆಂದಿದೆ. ಈಗ ಈ ತಂಬುಳಿಗೆ ಒಗ್ಗರಣೆಯನ್ನು ಆ್ಯಡ್ ಮಾಡೋಣ. ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿ. 2 ಟೊಮ್ಯಾಟೊ ಮನೇಲಿದೆ ಅಂತಂದರೆ ಈ ರೆಸಿಪಿಯನ್ನು ಮಾಡ್ಕೊಳ್ಬೋದು. ಬಿಸಿ ಬಿಸಿ ಅನ್ನದ ಜೊತೆ ಟೊಮ್ಯಾಟೊ ತಂಬುಳಿ ತುಂಬ ರುಚಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಸಹ ಇದು ಒಳ್ಳೆಯದು. ಇದು ಈರುಳ್ಳಿ ಬೆಳ್ಳುಳ್ಳಿ ಏನೂ ಇಲ್ಲದೆ ಮಾಡಿರೋಂತಹ ಅಡುಗೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ರುಚಿಯಾದ ಅಡುಗೆಗಳಿಗಾಗಿ ಸಂತೃಪ್ತಿ ಕಿಚನ್ಗೆ ಭೇಟಿ ಕೊಡಿ. ಥ್ಯಾಂಕ್ ಯು.